ಶುಭೋದಯ ಎಲ್ರಿಗೂ. ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ನನ್ಗೆ, ಯಾಕಂದ್ರೆ ನನ್ನ ಮಗಳದು ಎಕ್ಸಾಮ್ ಕಂಪ್ಲೀಟ್ ಆಗಿ ಮುಗೀತು. ಅವಳಿಗೆ ಎಕ್ಸಾಮ್ ಮುಗೀತು ಅಂದ್ರೆ ನನಗೂ ಎಕ್ಸಾಮ್ ಮುಗೀತು ಅಂತಾನೆ ಅರ್ಥ. ಇವಾಗ ರಜಾ ಸ್ಟಾರ್ಟ್ ಆಗಿದೆ ನನಗೆ, ಸೊ ಇನ್ನೊಂದೆರಡು ತಿಂಗಳು ಆರಾಮಾಗಿ ಎಂಜಾಯ್ ಮಾಡಬಹುದು. ಓದು 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 ಓದಂತ ಅವಳಿಗೂ ಹೇಳೋದಿಲ್ಲ, ಸೊ ಅವಳಿಗೂ ಆ ಟೆನ್ಷನ್ ತಗೊಳೋದಿರಲ್ಲ. ಇನ್ನೇನಿದ್ರು ಮಗಳ ಜೊತೆ ಫನ್ ಮಾಡು, ಅವಳ ಜೊತೆ ಆಕ್ಟಿವಿಟೀಸ್ ಮಾಡು, ಊರಿಗೆ ಹೋಗು ಬಾ, ಬರೀ ಇದೇನೆ. ಇವತ್ತು ಇನ್ನೊಂದು ಖುಷಿ ಏನ್ ಗೊತ್ತಾ, ನಾನು ಅಮೆಝಾನ್ ಅಲ್ಲಿ ಮೈಕ್ ಅನ್ನ ಆರ್ಡರ್ ಮಾಡಿದ್ದೆ ಲಾಸ್ಟ್ ವೀಕ್ ಮಾಡಿರೋದು. ಆಕ್ಚುಲಿ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಸಡನ್ ಆಗಿ ಮನಸ್ಸಿಗೆ ಅನಿಸ್ತು ಇವತ್ತೇ ಶುರು ಮಾಡೋಣ ಅಂತ ನನ್ನ ಮಗಳ ಬರ್ತ್ಡೇ ದಿನ ಶುರು ಮಾಡಿದೆ. ಅವತ್ತಿನ ದಿನಾನೇ ನಾನು ಆರ್ಡರ್ ಮಾಡಿದಾಗಿತ್ತು. ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಅಮೆಝಾನ್ ಇಂದ ನನಗೆ ವೈರ್ಲೆಸ್ ಮೈಕ್ ಬಂತು. ಇನ್ನು ಓಪನ್ ಮಾಡಿಲ್ಲ, ಹೇಗಿದೆ ಅಂತ ನೋಡಿಲ್ಲ, ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಸೊ ಇವಾಗ ಓಪನ್ ಮಾಡಿ ತೋರಿಸ್ತೀನಿ, ನೀವು ನೋಡಿ ಹೇಗಿದೆ ಅಂತ. ಇನ್ ಮುಂದೆ ಆಡಿಯೋಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಬರಲ್ಲ ಅಂತ ನಾನು ಭಾವಿಸ್ತೀನಿ. ಇನ್ನು ಇವತ್ತಿನ ಕೆಲಸಗಳನ್ನೆಲ್ಲ ಒಂದೊಂದಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್. ಇದು ನನ್ನ ಮಗಳಿಗೆ ಮೈಕ್ ಇಷ್ಟ ಆಗಲ್ಲ, ಇವಾಗ ಇನ್ನು ಇಷ್ಟ ಆಗತ್ತೆ. ನನಗೂ ಆಕ್ಚುಲಿ ಇಷ್ಟ ಆಗತ್ತೆ. ಪಟ್ 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 ಮಾಡ್ತಾ ಇರಕ್ಕೆ ಎಷ್ಟು ಚೆನ್ನಾಗಿರತ್ತಲ್ಲ. K8 ವೈರ್ಲೆಸ್ ಮೈಕ್ ಇದು. ಇದು ಮೈಕ್, ಇದು ಕನೆಕ್ಟರ್, ಪುಟ್ಟದಿದೆ. ಇದು ಕನೆಕ್ಟರ್ ಆಕ್ಚುಲಿ, ಇದು ರಿಸೀವರು, ಇದು ಚಾರ್ಜರ್. ನೋಡಿ ನಮ್ ಯೋ ಯೋಗ ಎಕ್ಸೈಟ್ಮೆಂಟ್. ಮೈಕ್ ಅದು ನೋ ನೋ ಮೈಕ್ ಅದು ಏ ನೋ ಇದನ್ನೆಲ್ಲ ಪ್ರೆಸ್ ಮಾಡಬಾರ್ದು. ಸೊ ಇದಿಷ್ಟು ಬಾಕ್ಸ್ ಅಲ್ಲಿ ಬಂದಿದೆ. ಸೊ ಇವತ್ತು ಇದನ್ನ ನಾನು ಟ್ರೈ ಮಾಡ್ತೀನಿ. ನೋ ಯೋ ಯೋ ಔಟ್ ಔಟ್. ನೋಡಿ ರೆಕಾರ್ಡ್ ಮಾಡ್ತಾ ಇದೀನಿ ಅಂತಾನು ಗೊತ್ತಾಗ್ತಾ ಇಲ್ಲ, ಅಡ್ಡ ಬರ್ತಾ ಇದ್ದಾರೆ ನನಗೆ. ಇದೇ ಆಗತ್ತೆ ಮನೆಯಲ್ಲಿ, ಎಷ್ಟು ಸಲ ರೀಟೇಕ್ ಆಗತ್ತೆ ಗೊತ್ತಾ ನನಗೆ. ಇಷ್ಟು ಬಂದಿದೆ ಮೈಕ್ ಜೊತೆಗೆ. ಇವತ್ತು ಮಧ್ಯಾಹ್ನದ ಮೇಲೆ ಎಲ್ಲ ಮೈಕ್ ಹಾಕೊಂಡೇನೆ ನಾನು ಟ್ರೈ ಮಾಡ್ತೀನಿ. ಮೈಕ್ ಹಾಕೊಂಡಿದ್ದೀನಿ, ಆಡಿಯೋ ಆಲ್ಮೋಸ್ಟ್ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ ಇದೆ, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಅಮೆಝಾನ್ ಇಂದ ನನಗೆ ಇವತ್ತು ಬೆಳಿಗ್ಗೆ ಡೆಲಿವರಿ ಸಿಕ್ತು, ತುಂಬಾ ಚೆನ್ನಾಗಿದೆ. ಇವಾಗ ವ್ಲಾಗ್ ಮಾಡೋಕೆ ಇನ್ನೊಂದಿಷ್ಟು ಜಾಸ್ತಿ ಎನರ್ಜಿ ಬರ್ತಾ ಇದೆ, ಯಾಕೆಂದ್ರೆ ಹೊಸ ಮೈಕ್ ಅಲ್ವಾ. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಊಟಕ್ಕೆ ಬೂದ್ ಗುಂಬಳಕಾಯ್ದು ಹುಳಿ ಮಾಡಿದ್ದೀನಿ, ಪುಡಿ ಹಾಕ್ಬಿಟ್ಟು. ಹುಳಿ ಜೊತೆ ಮುದ್ದೆ ತಿಂತಾ ಇದೀನಿ. ಸೊ ಮುದ್ದೆ ಮಾಡೋದನ್ನ ನೋಡೋಣ, ಸ್ಟಾರ್ಟ್ ಮಾಡೋಣ. ಪಾತ್ರೆ ಇಟ್ಕೊಂಡಿದ್ದೀನಿ, ಈ ಪಾತ್ರೆಯಲ್ಲಿ ಮಾಡಿದ್ರೆ ಮುದ್ದೆ ಅಂಟ್ಕೊಳ್ಳಲ್ಲ. ಸೊ ಹಂಗಾಗಿ ನಾನು ಇದನ್ನ ಮುದ್ದೆ ಮಾಡಕ್ ಇಟ್ಕೊಂಡಿದ್ದೀನಿ. ನನ್ಗೆ ನನ್ನ ಮಗಳಿಗೆ, ನನ್ ಮಗಳು ತುಂಬಾ ಚಿಕ್ಕ ಮುದ್ದೆ ತಿನ್ನೋದು. ಸೊ ಒಂದು ಲೋಟ ನೀರ್ ಹಾಕ್ತಾ ಇದೀನಿ ಇದಕ್ಕೆ. ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದೀನಿ, ಆಮೇಲೆ ತುಪ್ಪ 2 ಸ್ಪೂನ್ ಹಾಕ್ತೀನಿ, ಗಂಟಾಗಲ್ಲ ಅಂತ. ಕೆಲವ್ರು ಎಣ್ಣೆನೂ ಹಾಕ್ತಾರೆ, ನಾನು ತುಪ್ಪ ಹಾಕ್ತೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರ್ಲಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಉರಿ ಚಿಕ್ಕ ಮಾಡ್ಕೊಬೇಕು. ನಾನು ಫಸ್ಟ್ 1 ಸ್ಪೂನ್ ಅಷ್ಟು ರಾಗಿನ ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಗಂಟಾಗಬಾರ್ದು ಅಂತ. ಅದನ್ನ ಹಾಕ್ತೀನಿ ಫಸ್ಟ್ ನೀರಿಗೆ. ಇನ್ನೊಂದು ದೊಡ್ಡ ಸ್ಪೂನ್ ಅಲ್ಲಿ ಹಾಕ್ತಾ ಇದ್ದೀನಿ. 2 ಸೌಟ್ ಅಂತ ಅನ್ಕೋಬಹುದು, ಸೌಟ್ಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟ್. ಫಸ್ಟೇ 1 ಸ್ಪೂನ್ ಅನ್ನ ನೀರ್ ಜೊತೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ. ನೀವು ಇವಾಗ ಇನ್ನೂ ಒಂಚೂರು ಹಿಡಿಯತ್ತೆ ರಾಗಿ ಇಟ್ಟು. ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು, ಇದು ಕಡಗೋಲ್ ಅಂದ್ರೆ ಚೆನ್ನಾಗಾಗತ್ತೆ. ನಮ್ಮನೇಲಿ ಮರದ ಕಡಗೋಲ್ ಇದೆ, ಸೊ ಹಾಗಾಗಿ ಎಲ್ಲೂ ಕೂಡ ಹಸಿ ಹಿಟ್ಟಿರಬಾರ್ದು. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಆಲ್ಮೋಸ್ಟ್ ಮಿಕ್ಸ್ ಆಗಿದೆ, ಎಲ್ಲೂ ಹಸಿದೊಂಚೂರು ಇಲ್ಲ. ಒಂದೆರಡು ನಿಮಿಷ ಆಯ್ತು, ಇವಾಗ ಆಗಿದ್ಯಾ ನೋಡೋಣ. ನೋಡಿ ಈ ತರ ಆಗಿದೆ, ಆಗಿದೆ. ಇನ್ನೊಂದ್ಸಲ ಆ ಕಡಗೋಲಲ್ಲಿ ಚೆನ್ನಾಗಿದ್ದಾನೆ ಮಿಕ್ಸ್ ಮಾಡೋಣ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಪಟ್ಟೆಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ಸ್ವಲ್ಪ ಮುದ್ದೆ ಹಿಟ್ಟನ್ನು ತಗೊಂಡು ತಟ್ಟೆಗೆ ಹಾಕ್ಬೇಕು.
ಕೈಯನ್ನ ಈ ತರ ಒದ್ದೆ ಕೈ ಮಾಡ್ಕೊಬೇಕು. ಒದ್ದೆ ಕೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗತ್ತೆ, ಬಿಸಿ ಇರತ್ತಲ್ವಾ, ಅದು ಸುಡಲ್ಲ. ಈ ತರ ತುಪ್ಪದ ಮೇಲೆ ಹಾಕಿ ಚೆನ್ನಾಗಿ ಇದನ್ನ ಈ ತರ ಮಾಡ್ಬೇಕು. ನೋಡಿ ಮುದ್ದೆ ರೆಡಿ ಆಯ್ತು. ಇವಾಗ ಇದು ಪುಟ್ಟ ಮುದ್ದೆ, ನನ್ನ ಮಗಳಿಗೆ ಹಾಕ್ತೀನಿ. ಮತ್ತೆ ಕೈ ಒದ್ದೆ ಮಾಡ್ಕೋಬೇಕು. ಕೆಲವರು ಅನ್ನ ಕೂಡ ಹಾಕ್ತಾರೆ ರಾಗಿ ಮಾಡುವಾಗ, ಅನ್ನ ಮಾಡಿರೋದನ್ನ ಕೂಡ ಹಿಟ್ಟಿನ ಜೊತೆ ಹಾಕ್ತಾರೆ. ಇದು ನನಗೆ ಮುದ್ದೆ ರೆಡಿ ಆಯ್ತು. ಯಾನ್ ಮುದ್ದೆ ಹೇಗಿದೆ ಕಂದ? ಮುಂಚೆ ನಾನು ನ್ಯೂಸ್ 18 ಅಲ್ಲಿ ಆಂಕರ್ ಆಗಿದ್ದಾಗ ಅಲ್ಲಿ ಫುಡ್ ಸ್ಟ್ರೀಟ್ ಅಂತ ಒಂದು ಶೋ ಮಾಡ್ತಾ ಇದ್ದೆ. ಅಲ್ಲಿ ಎಲ್ಲ ಹೋಟೆಲ್ಗೂ ಹೋಗ್ತಾ ಇದ್ವಿ, ಮಾಡ್ತಾ ಇದ್ವಿ. ಒಂದಿವಸ ಹೋಟೆಲ್ ಮುದ್ದೆ ಮಾಡೋ ಹೋಟೆಲ್ಗೆ ಮಲ್ಲೇಶ್ವರಂ ಅಲ್ಲಿ ಕರ್ಕೊಂಡು ಹೋಗಿದ್ರು. ನಂಗೆ ಅಲ್ಲಿ ತುಂಬಾ ಜನ ಇದ್ರು, ಎಲ್ಲಾ ಮುದ್ದೆ ತಿಂತಾ ಇದ್ರು, ಏನೇನೋ ಸಾರು ಪಲ್ಯ ಹಾಕೊಂಡು. ಅವ್ರು ತಿನ್ನೋ ನೋಡಿದ್ರೆ ನಂಗೆ ತುಂಬಾ ಆಸೆ ಆಗ್ತಾ ಇತ್ತು. ಆದ್ರೆ ಟ್ರೈ ಮಾಡೋಕೆ ಹೋದ್ರೆ ನಂಗೆ ಮುದ್ದೆ ತಿನ್ನಕ್ ಬರ್ತಾನೆ ಇರ್ಲಿಲ್ಲ. ಆದ್ರೆ ತಿನ್ಬೇಕು ಅಂತ ಯಾವಾಗೂ ಅನ್ಸೋದು. ಉಪ್ಸಾರು, ಬಸ್ಸಾರು ಅದ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಅದಾದ್ಮೇಲೆ ಮನೆಯಲ್ಲಿ ಮುದ್ದೆ ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಮುದ್ದೆನ. ಸೊ ಅವ್ರು ಮಾಡಿದಾಗೆಲ್ಲ ಟ್ರೈ ಮಾಡಿ ಅದನ್ನ ಅಗಿತಾ ಇದ್ದೆ. ಸೊ ಮುದ್ದೆನ ಹಾಗೆ ನುಂಗ್ಬೇಕಲ್ವಾ, ಸೊ ಬರ್ತಾ ಇರ್ಲಿಲ್ಲ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ 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 ಇವಾಗ ಬರತ್ತೆ. ಇವಾಗ ನಂಗೆ ತುಂಬಾ ಇಷ್ಟ ಮುದ್ದೆ ತಿನ್ನಕ್ಕೆ. ಇವತ್ತು ನೋಡಿ ನಾನು ಬೂದ್ಗುಂಬಳಕಾಯಿ ಹುಳಿ ಮಾಡಿದೀನಿ, ಅದ್ರ ಜೊತೆ ಮುದ್ದೆ, ಅದಕ್ಕೆ ಊರಿಂದು ಫ್ರೆಶ್ ತುಪ್ಪ, ಅದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿ ಕಾಂಬಿನೇಷನ್. ತುಂಬಾ ಸಿಂಪಲ್ ಊಟ, ಬಟ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ನೋಡಿ. ಇವತ್ ನಾನು ಕಫ್ತಾನ್ ಹಾಕೊಂಡಿದ್ದೀನಿ, ಸಮ್ಮರ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ತರ ಒಂದು ಸ್ಮಾಲ್ ನೆಕ್ ಪೀಸ್ ಹಾಕೊಂಡಿದ್ದೀನಿ. ಇದು ನೆಕ್ ಪೀಸ್ ಕೂಡ ನಾನೇ ಮಾಡಿರೋದು, ಹ್ಯಾಂಡ್ ಮೇಡ್ ನೆಕ್ ಪೀಸ್. ಸೊ ನನ್ನ ಡ್ರೆಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಇದೇ ತರದ ಇನ್ನೊಂದು ಬಟ್ಟೆ ಇತ್ತು, ಅದನ್ನ ನನ್ನ ಮಗಳಿಗೆ ಡ್ರೆಸ್ ಮಾಡಿದೀನಿ. ಬಾಯಾನ್ ನೋಡಿ, ನನ್ ಮಗಳಿಗೆ ಕಫ್ತಾನ್ ಮಾಡಿಲ್ಲ, ಫ್ರಾಕ್ ಮಾಡಿದೀನಿ. ಈ ತರ ಫ್ರಿಲ್ಸ್ ಇಟ್ಬಿಟ್ಟು ಫ್ರಾಕ್ ಮಾಡಿದೀನಿ. ಇದು ಡೈಲಿ ವೇರ್ ಅಲ್ಲಿ ಮ್ಯಾಚಿಂಗ್ ಮಾಡ್ಕೊಂಡಿರೋದು ಇಬ್ರು, ತುಂಬಾನೇ ಚೆನ್ನಾಗಿರತ್ತೆ. ನಾನು ಕಫ್ತಾನ್ ಹಾಕೊಂಡಿದ್ದೀನಿ, ನನ್ ಮಗಳು ಫ್ರಾಕ್ ಹಾಕೊಂಡಿದ್ದಾಳೆ. ನಿಮಗೂ ಈ ತರ ಕಫ್ತಾನ್ಗಳು ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ಹಾಗೇನೆ ಆರ್ಡರ್ ಅನ್ನ ಪ್ಲೇಸ್ ಮಾಡ್ಬೋದು. ಇವತ್ತು ನಂದು ಹೊಸ ವೈರ್ಲೆಸ್ ಮೈಕ್ ಬಂದಿದೆ. ಮೈಕು, ಆಮೇಲೆ ಅದರದ್ದು ರಿಸೀವರು, ಸ್ಮಾಲ್ ಪಿನ್, ಇದನ್ನೆಲ್ಲ ಇಡೋದಿಕ್ಕೆ ಒಂದು ಸ್ಮಾಲ್ ಆರ್ಗನೈಸರ್ ಬೇಕು. ಅದನ್ನ ಈ ತರ ಸ್ಮಾಲ್ ಕಾಯಿನ್ ಪರ್ಸ್ ತರ ಮಾಡಿ ಅದರಲ್ಲಿ ಇಡ್ತೀನಿ. ನೋಡಿ, ಈ ತರ ಓಪನ್ ಮಾಡಿ ಅದರಲ್ಲಿ ಹಾಕಿ ಇಡ್ಬಹುದು. ಸೊ ಈ ಕಾಯಿನ್ ಪರ್ಸ್ ಅನ್ನ ಹೇಗ್ ಮಾಡೋದು ಅಂತ ನಾನು ಪಟಾಪಟ್ ಅಂತ ನಿಮ್ಗೆ ತೋರಿಸ್ತೀನಿ.
ಇವತ್ತಿಗೆ ನನ್ನ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನಿವತ್ತು ಮುದ್ದೆ ಮಾಡಿರೋ ಸ್ಟೈಲ್ ನಿಮಗೆ ಖಂಡಿತ ಇಷ್ಟ ಆಗಿರತ್ತೆ ಅಂತ ಭಾವಿಸ್ತೀನಿ. ಅದರ ಜೊತೆಗೆ ಸ್ಮಾಲ್ ಪೌಚ್, ಕಾಯಿನ್ ಪೌಚನ್ನು ನಾನು ಮಾಡೋದನ್ನು ತೋರಿಸಿದೆ. ಅದು ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ಹಾಗೆಯೇ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದಿಷ್ಟು ಕಲರ್ಫುಲ್ ವಿಚಾರದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.